ನಮಸ್ಕಾರ ನಮಸ್ಕಾರ ನಮಸ್ಕಾರ, ಸ್ವಾಗತ ಸುಸ್ವಾಗತ ಹೊಚ್ಚ ಹೊಸ ವ್ಲಾಗಿಗೆ. ಈ ವ್ಲಾಗ್ನಾಗ ಏನದಪ್ಪ ಅಂತಂದ್ರೆ, ನಂದು ಎರಡನೇ ಟಿವಿ ಆ್ಯಡ್, ಅದರದ ಶೂಟ್ ಹೆಂಗಾತ ಏನಾತ ಎಲ್ಲ ಅದ್ರ ಬಗ್ಗೆ ಈ ವ್ಲಾಗ್ ಅದರಿ. ಇದು ಶೂಟ್ ಆಗಿದ್ದು 2024 ಮಾರ್ಚ್ 21 ತಾರೀಕಿಗೆ. 22 ತಾಸ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಯಾರ. 2 ತಾಸ್ ಟ್ರಾವೆಲ್ ಹಿಡಿದ್ರಿ ಅಂತಂದ್ರು ಒನ್ ಫುಲ್ ಡೇ ಶೂಟ್ ಆಗಿದ್ದಿದ್ರು. ಹಿಂಗ ನಾನು ಕ್ರೋಮಾದವ್ರಿಗೂ ಶೂಟ್ ಮಾಡಿದ್ದೆ, ಅದು 2023 ಹೋದ ವರ್ಷನಾಗ ಶೂಟ್ ಆಗಿತ್ತು. ಅದು ರಾತ್ರಿ ಶೂಟ್ ಆಗಿತ್ತು, ಆದ್ರೆ ಇದು ಫುಲ್ ಡೇ ಶೂಟ್ ಆಗ್ಯದ. ಅದ್ರ ಫೈನಲ್ ಔಟ್ಪುಟ್ ನೀವು ನೋಡಿದ್ರಿ ಅಂತಂದ್ರ ಆಹಾ ಮಸ್ತ್ ಆಗ್ಯದ್ರಿ. ಫಸ್ಟ್ ಫೈನಲ್ ಔಟ್ಪುಟ್ ನೀವು ಹೋಗಿ ನೋಡ್ಕೊಂಡ್ ಬರ್ರಿ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲ ಇಂಜಿನಿಯರಿಂಗ್ ಮಾಡ, ಆಮೇಲೆ ಯೋಚನೆ ಮಾಡ. ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಓಹೋ ಡಾಕ್ಟರ್ ಆಗ್ತಾ ಆಗ್ತಾ ಮುತ್ಕಾಕ್ಬಿಡ್ತೀಯ. ನಮಗಂತೂ ಇಂಜಿನಿಯರ್ ಅಳಿಯನೇ ಬೇಕು. ಇಂಜಿನಿಯರಿಂಗ್ ಮುಗಿಸಿ ರಾಜಯೋಗ ಇದೆ. ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ಸ್ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ ಪಿ ಯು ಕಾಲೇಜ್, ಇಟ್ ಮ್ಯಾಟರ್ಸ್ ವೇರ್ ಯು ಸ್ಟಾರ್ಟ್. ಈ ಒಂದು ಫಿಲ್ಮ್ ಏನು ನೀವು ನೋಡಿದ್ರಲ್ಲ, ಇದು ಎಲ್ಲ ಟಿವಿ ಚಾನಲ್ದಾಗ, ಎಲ್ಲ ಕನ್ನಡ ನ್ಯೂಸ್ ಚಾನಲ್, ಬೇರೆ ಬೇರೆ ಚಾನಲ್ದಾಗ ಎಲ್ಲ ಪ್ಲೇ ಆಗ್ಲಿಕ್ಕೆ. ನೀವು ನೋಡಿದ್ರೆ ಅಂತಂದ್ರೆ ನಂಗೂ ತಿಳಿಸ್ರಿ. ಈ 1 ನಿಮಿಷದ ಫಿಲ್ಮ್ ನೀವೇನು ನೋಡಿದ್ರಲ್ಲ, ಇದನ್ನ ಡೈರೆಕ್ಟ್ ಮಾಡಿದವರು ಗೌರಿ ಅಂತೇಳಿ, ನಾಗೇಶ್ ಅವರು ಇದ್ರೆ ದೊಡ್ಡ ಕ್ರಿಯೂನ ಅದರಿ. ಅದರದ BTS ವಿಡಿಯೋ ಹೋಗಿ ನೋಡ್ಕೊಂಡ್ ಬರ್ರಿ. ಈಗ 5:30 ಕರೆದಾರಿ ನಮಗಿಲ್ಲೇ, ಕರೆಸಿ ಒಂದಿಷ್ಟು ಅರಿವಿ ಎಲ್ಲ ಹೊತ್ಕೊಂಡ್ ಬಂದೀವಿ. ಅದನ್ನೆಲ್ಲ ಚೆಕ್ ಮಾಡಿ ಇದು ಹೆಂಗದ ಅದು ಹೆಂಗದ ಅದು ಇದು ಎಲ್ಲ ಗೌರಿ ಅವರು ಎಲ್ಲರೂ DOP ಅದೆಲ್ಲ ಡಿಸ್ಕಷನ್ ನಡೆಸ್ಯಾರ. ನಡೆಸಾದ್ಮೇಲೆ ಈಗ ನಾವು ಅವ್ರು ಯಾವ್ದು ಹೇಳ್ತಾರೆ ಅದನ್ನ ಹಾಕೊಳ್ಳೋದು, ಕ್ಯಾಮ್ರಾ ಮುಂದೆ ನಿಂದಿರೋದು, ಆ್ಯಕ್ಟ್ ಮಾಡೋದು, ಇದಿಷ್ಟು ಅದ ರೀ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತೀರಂತಂದ್ರೆ ಅಷ್ಟು ಮಾಡೋದು ಬೇರೆ. ನಮಸ್ಕಾರ ರೀ, ಹೇಳ್ತೀರಿ? BTS ನೋಡೋರು ನನ್ನ ರೆಡಿ, ನಾನು ಇವ್ರು ನೀಟ್ ಇಟ್ಟಿದ್ದಾಗ ನೋಡಿನ್ರಿ. ರೆಡಿ ಈಗ ಡೈರೆಕ್ಟರ್ ಆಗ್ಯಾರ್ರಿ. He's telling me, he's seen me when I was really small. ಎಕ್ಸ್ಪೀರಿಯನ್ಸ್ ಆತಂತಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಆತ್ರಿ. ಒಂದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಸೀನ್ ಶೂಟ್ ಮಾಡಿದ್ರೆ, ನಾ ಫಸ್ಟ್ ಕ್ಲಾಸ್ ಒಂದು 2.5 ತಾಸ ಮಲ್ಕೊಂಡಿದ್ದೀನಿ ನಡಬರ್ಕ. ನಂದು ಸೀನ್ ಇರಲಿಲ್ಲ, ಅದಕ್ಕೆ ಈಗ ಒಂದು ತಕಜಿ ಫ್ರೆಶ್ ಕಾಣಿಟ್ಟು ನಿಮಗೆ. ಈಗ ಹೋಗಿ ಇನ್ನೊಂದು ಸೀನ್ ಅದ, ಅದೊಂದು ಶೂಟ್ ಮುಗಿಸ್ಬೇಕು. ಅರ್ವಿ ಮೇಲೆ ಅರ್ವಿ ಚೇಂಜ್ ಮಾಡಿಸ್ತಾರ್ರಿ, ಇದು ಬೇಡ ಅದು ಬೇಡ ಅಗದಿ ಚಲೋ ಮಸ್ತ್ ನಡೋದು ಅಷ್ಟೇ, ಮತ್ತಿನ್ನೇನಿಲ್ಲ.
ಮುನ್ನಾಡತ್ರಿ ಶೂಟ್ ಕಡಿಕಿಲ್ ಎಷ್ಟು ಎಷ್ಟು ಗಂಟೆ ನಾಲ್ಕು ಐದಕ್ಕೆ ಬ್ಯಾಕಪ್ ಆಗ್ಯದ ನಾಲ್ಕು ಅಂದಿದ್ರೆ ಬರೋಬ್ಬರ ನಾಲ್ಕಕ್ಕೆ ಮುಗಿಸ್ಯಾರ ಸರ್ ಬರ್ರಿ ಕೂಡು ಬರ್ರಿ ಇಲ್ಲ ಇಲ್ಲ ನಮ್ದು ಇವ್ರಿಗೆ ಐದು ನಿಮಿಷದ ಪಗಾರ ಕೊಡ್ರಿ ಇವ್ರಿಗೆ ಐದು ನಿಮಿಷದ ಪಗಾರ ಕೊಡ್ರಿ ಬಹಳ ಇದಾಗಿ ಪ್ರೊಡ್ಯೂಸರ್ ಸರ್ ಇವ್ರಿಗೆ ಐದು ನಿಮಿಷದ ಇವ್ರಿಗೆ ರೊಕ್ಕ ಬೇಕಂತೀರಿ ಬಹಳ ಚೆನ್ನಾಗಿ ತೋರಿಸ್ತು ಬಹಳ ನೊಂದ್ಕೊಂಡು ಹೇಳ್ತಾವ್ರ ನಾಲ್ಕು ಗಂಟೆಗೆ ಆಗ್ಬೇಕಾಯ್ತು ನಾಲ್ಕು ಐದು ಆಗೈತೆ ಅಂತ ಇಲ್ಲ ನಾ ಹೇಳಿಲ್ಲ ನಾ ನಾಲ್ಕು ಆದ್ರೆ ಹಿಂದಿನ ಸತ್ಯ ಇದೇನ ಕಡಿಕ ಇಷ್ಟ ಆಗ್ಯದ್ರಿ ಈಗ ನಮ್ ಬಿ ಟಿ ಎಸ್ ಭಯನು ಪಾಪ ಬಹಳ ಬಹಳ ತ್ರಾಸ ಆಗ್ಯದ ಅವನು ಬಿ ಟಿ ಎಸ್ ಭಯಾಗ ಪಾಪ ಅವನು ಸುಸ್ತಾಗ್ಯಾನ ಈಗ ಮನೆಗೆ ಹೋಗೋದು ಮಕ್ಕಳ ಮ್ಯಾಲ ಮಾಡಿ ಮಕ್ಕಳೋದು ಈ ವ್ಲಾಗ್ನಾಗ ಇಷ್ಟ ರೀ ಜಾಸ್ತಿ ಶೂಟ್ ಮಾಡ್ಲಿಕ್ಕೆ ಆಗಿಲ್ಲನೇ ಯಾಕಂತಂದ್ರೆ ಅಲ್ಲಿ ನೀವು ಏನು ಫಿಲ್ಮ್ ನೋಡಿದ್ರಲ್ಲ ಆ್ಯಡ್ ಫಿಲ್ಮ್ ಏನು ನೋಡಿದ್ರಲ್ಲ ಅದ್ರೊಳಗೆ ಎವ್ರಿ ಸೀನ್ದಾಗ ನಾ ಇದ್ದೇನೆ ಅಲ್ಲಿ ಆ್ಯಕ್ಟ್ ಮಾಡ್ಬೇಕಿತ್ತು ಪೂರ ಫೋಕಸ್ ಅಲ್ಲಿ ಇಡಬೇಕಿತ್ತು ನಡಬರ್ಕ್ ನಡಬರ್ಕೆ ಆ ಕ್ಯಾಮ್ರಾ ತೆಗೆದು ವ್ಲಾಗ್ ಮಾಡ್ತೀನಿ ಅಂತಂದ್ರೆ ಬೈತಿದ್ರೆ ಅದ್ರ ಸಂಬಂಧ ಅದಾಗಲಿಲ್ಲ ಖರೆ ಶೌಟ್ಔಟ್ ಕೊಡಬೇಕು ನಾ ಒಬ್ಬರಿಗೆ ಯಾರಂತಂದ್ರೆ ಸಾಯಿನಾಥ್ ಇದು ಏನು ನೀವು ಬಿ ಟಿ ಎಸ್ ಏನು ವಿಡಿಯೋ ನೋಡಿದಿರಲ್ಲ ಅದನ್ನೆಲ್ಲ ಬಿಹೈಂಡ್ ದ ಸೀನ್ಸ್ ಎಲ್ಲ ಶೂಟ್ ಮಾಡಿದ್ದ ಅವನ ಆಮೇಲೆ ಅವನೇ ಎಡಿಟ್ ಮಾಡಿಕೊಟ್ಟನ ದೋಸ್ತ ಭಾರಿ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಿಮಗೂ ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ರೀ ಈ ವ್ಲಾಗ್ ನೋಡಿದ್ದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತದ ನಿಮ್ಗೇನು ಅನ್ನಿಸ್ತದ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಲೈಕ್ ಶೇರ್ ಮಾಡಿದಷ್ಟು ನಮ್ಗೆ ಇನ್ನಷ್ಟು ಮೋಟಿವೇಶನ್ ಬರ್ತದೆ ಹೊಸ ಹೊಸ ವೀಡಿಯೋಸ್ ಮಾಡಲಿಕ್ಕೆ ಹೊಸ ಹೊಸ ಕೆಲಸ ಮಾಡಲಿಕ್ಕೆ ಅಷ್ಟು ಮಾಡಿಬಿಡ್ರಿ ಮತ್ತು ಮುಂದಿನ ವ್ಲಾಗ್ನಾಗ ಸಿಗೋಣಂತ ಟಾಟಾ ಬಾಯ್ ಬಾಯ್ ಜೈ ಹಿಂದ್.